ಹನ್ನೊಂದು ದಿನಗಳಿಂದ ಕರ್ನಾಟಕ ಪೊಲೀಸರಿಗೆ ಚಳ್ಳೆಹಣ್ಣು ತಂಗಿಸ್ತಾ ಇದ್ದ ಸ್ಯಾಂಟ್ರೋ ರವಿ ಅಲಿಯಾಸ್ ಕೆ ಎಸ್ ಮಂಜುನಾಥನ ಬಂಧನ ನಿನ್ನೆ ಗುಜರಾತ್ನ ಅಹಮದಾಬಾದ್ನಲ್ಲಾಗಿದೆ ಈತನ ಮೇಲೆ ಎಫ್ ಐ ಆರ್ ದಾಖಲಾಗ್ತಾ ಇದ್ದಂತೆ ಈತ ಬೆಂಗಳೂರಿನಿಂದ ಪರಾರಿಯಾಗಿದ್ದ ಹಾಗಾದರೆ ಈತ ಬೆಂಗಳೂರು ಬಿಟ್ಟು ಗುಜರಾತ್ ತಲುಪಿದ್ದು ಹೇಗೆ ಅನ್ನೋದೇ ಈಗಿರುವಂತಹ ನಿಗೂಢ ಮಿಲಿಯನ್ ಡಾಲರ್ ಪ್ರಶ್ನೆ ಅದು ಹೇಗೆ ಆತ ಗುಜರಾತನ್ನು ತಲುಪಿದ ಅನ್ನೋದಕ್ಕೆ ಆ ನಾವು ಕೊಡ್ತಾ ಹೋಗ್ತೀವಿ ಬನ್ನಿ ನೋಡ್ತಾ ಹೋಗೋಣ ಸ್ಯಾಂಟ್ರೋ ರವಿಯಾ ಟ್ರಾವೆಲ್ ಹಿಸ್ಟ್ರಿ ಇದೆಯಲ್ಲ ಅತಿ ಅದು ಅತ್ಯಂತ ರಣರೋಚಕವಾಗಿರುವಂತಹದ್ದು ಆತ ಐ ಆರ್ ದಾಖಲಾಗ್ತಾ ಇದ್ದಂತೆ ಬೆಂಗಳೂರನ್ನ ಬಿಟ್ಟಿದ್ದ ನಾರ್ಮಲ್ ಕೇಸ್ ರೀತಿಯಲ್ಲಿಯೇ ಇದು ಒಂದು ಕೇಸ್ ಅಂತೇಳಿ ಅಂದ್ಕೊಂಡಿದ್ದ ಯಾವಾಗ ಈ ವಿಚಾರ ದೊಡ್ಡ ಮಟ್ಟದಲ್ಲಿ ಸದ್ದಾಯಿತು ರಾಜಕಾರಣಿಗಳ ಜೊತೆಗೆ ತಳಕ ಹಾಕೊಳ್ತು ಆವಾಗ ಈತನಿಗೆ ಗೊತ್ತಾಯ್ತು ಆ ಸಂದರ್ಭದಲ್ಲಿ ಆತ ಕಾಲ್ಕಿತ್ತ ಬೆಂಗಳೂರು ಬಿಡುವ ಮುನ್ನ ವಿಗ್ ಮೀಸಿಯನ್ನ ತೆಗೆಸಿದ ಕಾರಣ ಯಾವುದೇ ಕಾರಣಕ್ಕೂ ಬೇರೆಯವರು ಈತನನ್ನ ಗುರುತು ಹಿಡಿಬಾರ್ದು ಐಡೆಂಟಿಫೈ ಮಾಡಬಾರ್ದು ಅನ್ನುವಂತಹ ನಿಟ್ಟಿನಲ್ಲಿ ಮೊದಲಿಗೆ ಉಡುಪಿ ಜಿಲ್ಲೆಯ ಹೆಬ್ರಿಯಲ್ಲಿ ಸೇರ್ಕೊಳ್ತಾನೆ ಅಲ್ಲಿ ತಲೆಮರೆಸಿಕೊಳ್ಳುವುದಕ್ಕೆ ನಾನಾ ರೀತಿಯ ಪ್ರಯತ್ನವನ್ನು ಪಡ್ತಾನೆ ಯಾವಾಗ ಇದು ಹೈ ಪ್ರೊಫೈಲ್ ಕೇಸ್ ಆಗ್ತಾ ಹೋಯ್ತೋ ಆ ಸಂದರ್ಭದಲ್ಲಿ ರಾಜ್ಯದಲ್ಲಿದ್ದರೆ ನನಗೆ ಅದು ಸೂಕ್ತ ಅಲ್ಲ ರಕ್ಷಣೆ ಸಿಗಲ್ಲ ಅಂಥೇಳಿ ಬೇರೆ ಕಡೆ ಹೋಗೋಕೆ ಪ್ಲಾನ್ ಮಾಡ್ತಾನೆ ಪೊಲೀಸರ ಶೋಧ ಹೆಚ್ಚಾದಾಗ ಹೆಬ್ರಿಯನ್ನು ಬಿಟ್ಟು ಕೇರಳ ಕಟೆಗೆ ಪ್ರಯಾಣವನ್ನು ಬೆಳೆಸ್ತಾನೆ ಅಕ್ಕಪಕ್ಕದ ರಾಜ್ಯಗಳಲ್ಲಿ ಪೊಲೀಸರ ಟೀಮ್ ಬಂದಿದೆ ಅಂತ ಗೊತ್ತಾಗ್ತಾ ಇದ್ದ ಹಾಗೆ ಕೇರಳಕ್ಕೂ ಕೂಡ ಗುಡ್ ಬೈ ಹೇಳ್ತಾನೆ ಐ ಟ್ವೆಂಟಿ ಕಾರ್ ಕೇರಳವನ್ನು ಬಿಟ್ಟು ಮಹಾರಾಷ್ಟ್ರದ ಕಡೆ ಪ್ರಯಾಣವನ್ನು ಬಳಸ್ತಾನೆ ಈ ಹೈಟೆಕ್ ಪಿಂಪ್ ಪುಣೆಯಲ್ಲಿ ಒಂದೆರಡು ದಿನ ವಾಸ್ತವ್ಯವನ್ನು ಹೂಡ್ತಾನೆ ಸ್ಯಾಂಟ್ರು ರವಿ ನಿನ್ನೆ ಐ ಟ್ವೆಂಟಿ ಬದಲಿಗೆ ಹುಂಡೈ ವೆನ್ಯೂ ಕಾರ್ನಲ್ಲಿ ಪುಣೆಯಿಂದ ಅಹಮದಾಬಾದ್ ಕಡೆಗೆ ಪ್ರಯಾಣವನ್ನು ಬಳಸ್ತಾನೆ ನಿನ್ನೆ ಬೆಳಗ್ಗೆ ಅಹಮದಾಬಾದ್ನ ತಲುಪ್ತಾನೆ ಸ್ಯಾಂಟ್ರೋ ರವಿ ಆ ಸಂದರ್ಭದಲ್ಲಿ ಪೊಲೀಸರು ಈತನನ್ನ ಲಾಕ್ ಮಾಡ್ತಾರೆ ಆತ ಗುಜರಾತ್ನಲ್ಲಿ ಒಂದು ಪ್ರತಿಷ್ಠಿತ ಹೋಟೆಲ್ನಲ್ಲಿ ಆ ವಾಸ್ತವ್ಯವನ್ನು ಕೂಡ ಹೂಡಿದ್ದ ಅನ್ನುವಂತಹದ್ದು ಪೊಲೀಸರ ತನಿಖೆಯ ಮೂಲಕ ಗೊತ್ತಾಗುತ್ತೆ ಈ ನೀರಿನಲ್ಲಿ ಮೀನಿನ ಹೆಜ್ಜೆಯನ್ನು ಹೇಗೆ ಕಂಡುಹಿಡಿಯೋದಕ್ಕೆ ಕಷ್ಟ ಆಗುತ್ತೋ ಅದೇ ರೀತಿ ಕೂಡ ಈ ಸ್ಯಾಂಟ್ರೋ ರವಿ ಹೈಟೆಕ್ ಪಿಂಪನ ಹೆಜ್ಜೆಯನ್ನು ಕೂಡ ಹನ್ನೊಂದು ದಿನಗಳ ಕಾಲ ಪೊಲೀಸರಿಗೆ ಕಂಡುಹಿಡಿಯೋದು ಕಷ್ಟವಾಗಿತ್ತು ಕೊನೆಗೂ ಕೂಡ ಕರ್ನಾಟಕ ಪೊಲೀಸರು ಸ್ಯಾಂಟ್ರೋ ರವಿಯನ್ನು ಹೆಡೆಮುರಿಕಟ್ಟಿದ್ದಾರೆ